ஆரம்பம் அங்கு அவைக்கும் சர்வபட்ச சபையாக சர்வபட்ச சபையாக ಒಂದು ಸರ್ವಪಕ್ಷದಲ್ಲೇ ಪ್ರತಿಭಟನೆ ಒಂದು ಪ್ರತಿಭಟನೆ ಸರ್ವಪಕ್ಷದ ನೆಟ್ ಬಿಜೆಪಿ ಜೆಡಿಎಸ್ ಅವು ಒಂದು ಕಾಂಗ್ರೆಸ್ 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 ಸಂಬಂಧ ಪ್ರಶ್ನೆ ಮಗಳಿಗೆ ಆಡಳಿತ ಮಗಳ ಜನಪ್ರಿಯ ಸೇವೆ ಆಪ್ ಜೊತೆ ಮಗಳು ಇಲ್ಲದ
அவர்கள் உங்களை இல்லாத கூடாது கட்ட பார்த்து சரக்கார தர்மாரி சம்பளம் சம்பளம் போட்டாங்க சரக்கார சம்பளம் வரப்பு இந்த மாதிரி தர்மம் போச்சு போட்டா சம்பளம் வரப்பு ஆ சோழன் சேவன் பண்ணி கொடுத்தா ஆயிரத்தி ஒன்று கட்ட நம்ம நம்ம பிறவளை செய்யுது நிலத்தை பார்க்க பாருங்க போய் பாரு போராடணும் கொஞ்சம் நாம காசு கண்டிப்பாக நோட்ஸ் கொடுத்து லைன் பண்ணி பண்ணுறேன் டெட்டர் பாடு பாத்திரம் ಬಾರಿ ಲೇಟ್ ಆಗಿದೆ ಇದು ಬಾರಿ ಲೇಟ್ ಅಂತ ಏನು ಮಾಡಿದ್ರು
ಒಂದು ವರ್ಷ ತುಂಬಾ ಆಡಿತು. ಸನ್ಮಾನ್ಯ ಶಾಸಕರೇ, ಒಂದು ವರ್ಷ ಕಳೆಯಿತು, ಒಂದು ವರ್ಷ ಕಳೆಯಿತು. ಚುನಾವಣೆಯಾಗಿ ನಗರಸಭೆ ಸದಸ್ಯರು 32 ಮಂದಿ, 31 ಮಂದಿ ನಗರಸಭೆ ಸದಸ್ಯರು ಆಯ್ಕೆಯಾಗಿದ್ದಾರೆ. ಅವರ ಕೆಲಸಗಳನ್ನು, ಅವರ ಪ್ರದೇಶದ ನಾಗರಿಕರ ಕೆಲಸಗಳನ್ನು ಮಾಡಬೇಕಿದ್ರೆ ಏನ್ ಮಾಡ್ತೀರಿ? ನಿಮ್ಮ ಕಡೆಯವರಲ್ಲೇ ಅದಕ್ಕೆ ತಲೆಯಾಡಿ ಕೊಟ್ಟು ನೀವು ಸರ್ಕಾರದಲ್ಲಿ ಇದ್ದುಕೊಂಡು 18 ಇಂತಹ ನಿಮ್ಮ ಸರ್ಕಾರ 18 ನಗರಸಭೆಗೆ ಓಟಾಗಲಾಗಿ ಮಾಡಿದರೆ ಅಧ್ಯಕ್ಷ ಚುನಾವಣೆ ಆಗಲ್ಲ. ಸನ್ಮಾನ್ಯ ಈಗ ನಮ್ಮ ಸಚಿವರು ಬಂದವರು ನೋಟ ಶಿವನೋತ್ ಪೂಜೆ ಅವರು ಹೇಳಿದ್ದಾರೆ, ಮೊನ್ನೆ ಇನ್ನೇ ಪತ್ರಿಕೆ ಹೇಳಿದ್ದಾರೆ, ಆದಷ್ಟು ಬೇಗ ಸರ್ಕಾರ ಹಾಕಿದಂತಹ ಕೇಸನ್ನು ಹಿಂತೆಗೆದು 18 ನಗರಸಭೆಗಳಲ್ಲಿ ಮತ್ತೆ ಅಧ್ಯಕ್ಷವನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ವಿಶ್ವಾಸ ವಿಷಯ. ಹಾಗಾಗಿ ಮತ್ತೊಂದು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ನೋಡಿ, ಕೆಲವರು ಹೋಗಿಲ್ಲ, ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಸಮಾಜ ಸಂಬಂಧ ಕೆಲಸ ಇರ್ತಾರೆ ನಗರಸಭೆ. ಅವ್ರು ನಾನು ಸಣ್ಣ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆ ಕೆಲಸ ಹಾಕ್ಬೇಕಂದ್ರೆ ಇಂಥ ಪ್ರತಿಭಟನೆಯಲ್ಲಿ ಅವ್ರು ಸೇರಬಾರ್ದು. ನಾನು ಮೊನ್ನೆ ಅಲ್ಲಿ ಮೊಗರ ಪಟ್ಟದಲ್ಲಿ ಒಳಚರಂಡಿಯ ನೀರು ಒಂದು ಮನೆಗೆ ನುಗ್ಗಿ ಆ ಶಾಲೆಯ ಮಕ್ಕಳು, ಸಣ್ಣ ಮಕ್ಕಳು ನಡೆದುಕೊಂಡು ಹೋಗುವಾಗ ಅಲ್ಲಿ ಅವರ ಕಾಲು ಕೈಕಾಲುಗಳಲ್ಲಿ ಅವರಿಗೆ ರೋಗ ಬಂದು 18 ಡೆಂಗೋ ಕೇಸ್ ಇದೆ, 8 ಮಲೇರಿಯಾ ಕೇಸ್ ಇದೆ. ಅಲ್ಲಿ ನಾನು ಹೇಳುವಂಥದ್ದು ನೋಡಿದ್ದು ಈ ಥರ ಇರುವಾಗ ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಮಾಧ್ಯಮದಲ್ಲಿ ಹೇಳಿಕೆ ಹೋಗ್ತದೆ, ನಮ್ಮ ಸಂಸ್ಥೆಯಲ್ಲಿ 2 ಫೈಲು ಆಗಿ ಬಿಟ್ಟಿ. ನಾನು ಮಾತಾಡಬಾರ್ದು, ನಮ್ಮ ಕೆಲಸ ಆಗಲ್ಲ, ನನ್ನ ಕೆಲಸ ಆಗಲಿಲ್ಲ, ತೊಂದರೆ ಇಲ್ಲ ಕಮಿಷನ್ರೆ, ನಮ್ಮ ಜನರ ಕೆಲಸ ಆಗಿದೆ. ಇವರಿಗೆ ಬೇಕಾಗಿ, ಈ ನಾಡಿನ ಜನರಿಗೆ ಬೇಕಾಗಿ ನಾವು ರೋಗಕ್ಕೆ ಮೊಳಗೆ ಹೋಗ್ತೇವೆ, ಅದಕ್ಕಿಂತ ಬೇರೆ ಏನಾದರೂ ಅದಕ್ಕೂ ಕೂಡ ಹೋಗ್ಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋದಂತ ಹೇಳಿ ಈಗಾಗಲೇ ಒಬ್ರು ಪ್ರಯತ್ನ ಮಾಡಿದ್ರು. ಪ್ರಯತ್ನ ಮಾಡಬೇಕಾದ್ರೆ ಒಬ್ರು ಕಾಂಗ್ರೆಸ್ ಚೇರ್ನಲ್ಲಿ ಇದ್ರು ಇಲ್ಲಿ ಮಾತಾಡುವಾಗ ಅವ್ರ ಪಕ್ಷದ ಬಗ್ಗೆ ಈಗೊಂದು ಜನ ಬರ್ತಾರೆ, ನೀವು ಅನ್ನ ತಗೊಳ್ಬೇಡಿ, ಅವರೇನು ಲೋಕ ಮನ್ಸೆಟ್ಟಿಂಗ್ ಆಗಿದ್ದಾರೆ. ಅವರೊಬ್ರು ಹೋಗಿ ಅವರ ಬ್ರೋಕರ್ ಇವರ ಬ್ರೋಕರ್ ಹೇಳುವಾಗ ಅವರಿಗೆ ಅವರ ಬ್ರೋಕರ್ ಇವರಿಗೆ ಏನು ಕೊಡ್ತಾರೆ ಏನು ಬೈಲಿದ್ರು. ಆ ಹೆಂಗಸು ಹೋದ ತಕ್ಷಣ ಬನ್ನಿ ಬನ್ನಿ ಏನು ಮೊದಲು 25,000 ಕೇಳಿದ್ದಾರೆ, ಬನ್ನಿ ಎಂತ ಏನು ಬೇಡ ಮಾಡಿಕೊಟ್ಟು ಅವರಿಗೆ ಒಂದು ಪುಣ್ಯರಿಗೆ ಒಂದು ಕೆಲಸ ಇತ್ತು, ಅವರಿಗೆ ಅವ್ರಿಗೆ ಕೆಲಸ ಇತ್ತು, ಅವ್ರಿಗೆ ಕೆಲಸ ಇತ್ತು. ಆದರೆ ಅವ್ರು ಸಿಕ್ಕಿದ್ರೆ ಗೊತ್ತಾಗ್ಬೋದು ಅಂದ್ರೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರ ಜೊತೆಗೆ ಇದ್ದಾರೆ, ನಾವು ಹೇಳಿ ಈಗ ಮಾತಾಡಲಿಲ್ಲ, ನಮ್ಮ ಜೊತೆಗೆ ಈ ಎಲ್ಲ ಪಕ್ಷಗಳ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಇಂತ ಕೆಲವೊಂದು ದಾಖಲೆಗಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ದಾಖಲೆಗಳ ಪ್ರಕಾರ ಹೋಗ್ತಿದ್ದೇವೆ, ಒಟ್ಟು ಹೋಗುದಿಲ್ಲ, ಎಷ್ಟು ಕೊಟ್ಟಿದ್ದೇವೋ ಆ ದಾಖಲೆಗಳ ಆಧಾರದ ಮೇಲೆ ಮಾಡ್ತಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಚಿವರೇ, ಮಾಜಿ ಸಚಿವರೇ, ಯು ಪಿ ಕಾಲೇಜ್ನವರೇ, ನೀವು ಕೂಡ ಲೈನಲ್ಲಿ ಹುಟ್ಟಿರಿ. ನಾನೇನು ಜನರು ಹೇಳ್ತಿದ್ದಾರೆ, ಜನರು ಹೇಳ್ತಿದ್ದಾರೆ, ಏಕೆ ಜಾರ್ಜಿನ ಹಿಂದೆ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಗೊತ್ತಿಲ್ಲ, ಅವ್ರ ಹಿಂದೆ ಇದ್ದಾರೆ. ಈ ಡಿ ಎಸ್ ಪಿ ಏನಂತ ಲೈನಲ್ಲಿ ಹುಟ್ಟಿ ಕಾಲರು ಕೂಡ ಇದ್ದಾರೆ. ನಾನು ಹೇಳುವಂಥದ್ದು ಇಲ್ಲಿಗೆ ಈ ಪ್ಯಾರಿಸಲ್ಲ, ಇದು ಪ್ರಯೋಜನ ಇಲ್ಲಿ, ಈ ಪ್ರಯೋಜನ ಹೋಗ್ತದೆ. ಯಾರು ತಲೆಗೆ ಬಿದ್ದು ಜನ ಸಾಯುವ ಪರಿಸ್ಥಿತಿ, ಅದಕ್ಕೆ ದಯವಾಡಿ ರಿಕ್ಷಾದವರಿಗೆ ಪಾರ್ಕ್ ಯಾವುದಿಲ್ಲ, ಗಾಡಿಯವರಿಗೆ ಕಾರಿನವರಿಗೆ, ಅದನ್ನು ನಮ್ಮ ನಗರಸಭೆ ತಗೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಯಾಕಂತೇಳಿದ್ರೆ ಅದು ಗೊತ್ತಾಗಲ್ಲ, ಅದನ್ನು ತೆಗೆದ್ರೆ ಅಲ್ಲಿ ಪಾರ್ಕಿಂಗ್ ರಿಕ್ಷಾವಾಗಿ ಆಗುತ್ತೆ, ಈ ಕಾರಿನ ಮಾರ್ಗೆಲ್ಲ ಆಗ್ತದೆ. ಆವಾಗ ಬರ್ತಾರೆ, ಯಾರು ತಗೊಂಡಿದ್ದಾರೆ, ಏನು ಮಾಡಿದ್ರೆ ಅಂತ ಗೊತ್ತಾಗ್ತದೆ. ಯಾರು ಎಷ್ಟು ಸೌದಿಯಲ್ಲಿ ಇದೆ, ಎಷ್ಟು ದುಬೈಯಲ್ಲಿ ಇದೆ, ಎಷ್ಟು ಆಸ್ಪತ್ರೆ ಇದೆ, ಎಷ್ಟು ಹೋಟೆಲ್ ಇದೆ, ಈಗ ನೀವು ಬರ್ತೀರಿ. ದಯಮಾಡಿ ನಾನು ಹೇಳುವುದಲ್ಲ, ಜನಸಾಮಾನ್ಯರು ಹೇಳ್ತಿದ್ದಾರೆ. ಹಾಗಾಗಿ ನೀವು ಕೂಡ ಲೈನಲ್ಲಿ ಇರಿ, ನಿಮ್ಮ ಸ್ವರಕ್ಕೆ ಇರಿ ಅನ್ನೋದನ್ನು ಹೇಳಿಕೊಂಡು ಮತ್ತೊಂದು ಕಮಿಷನರಿಗೆ ಮತ್ತೊಂದು ಹೇಳ್ತೇನೆ. ನೀವು ಯಾವತ್ತಾದರೂ ಒಬ್ಬ ಯಾವ ಸಾಮಾನ್ಯ ನಾಗರಿಕ ಬಂದಾಗ ಗೌರವ ಕೊಡದೆ ಇದ್ರೆ ಈ ನಾಗರಿಕ ಸಮಿತಿ ಇನ್ನು ಜೀವಂತ ಇರುತ್ತೆ. ಈ ನಾಗರಿಕ ಸಮಿತಿಯ ಮುಖಾಂತರ ನಿಮ್ಮನ್ನು ಎಲ್ಲಿಗೆ ನೀರಿನ